ರಕ್ತದಾನವೇ ಶ್ರೇಷ್ಠ ದಾನ ಎಂಬ ಮಾತಿದೆ. ಜೀವನ ಮರಣದ ಹೋರಾಟದಲ್ಲಿರುವವರಿಗೆ ರಕ್ತದಾನದ ಮೂಲಕ ಬದುಕು ನೀಡುವುದು ಅತ್ಯಂತ ಪುಣ್ಯ ಕಾರ್ಯ. ರಕ್ತವನ್ನು ಕೃತಕವಾಗಿ ಉತ್ಪಾದಿಸಲು ಸಾಧ್ಯವಿಲ್ಲ. ದಾನಿಗಳು ನೀಡುವ ರಕ್ತವೇ ರಕ್ತ ಸಂಗ್ರಹಣೆಯ ಏಕೈಕ ಮೂಲ. ಒಮ್ಮೆ ದಾನಿಗಳಿಂದ ಸಂಗ್ರಹಿಸಿದ ರಕ್ತ 35 ದಿನಗಳ ಕಾಲ ಮಾತ್ರ ರಕ್ತ ಪೂರಣಕ್ಕೆ ಯೋಗ್ಯವಾಗಿರುವುದರಿಂದ ದಾನಿಗಳು ನಿರಂತರವಾಗಿ ರಕ್ತದಾನ ಮಾಡಿದಲ್ಲಿ ಮಾತ್ರ ಅವಶ್ಯಕತೆ ಇರುವವರಿಗೆ ಸಕಾಲಕ್ಕೆ ರಕ್ತ ನೀಡಿ ಜೀವ ಉಳಿಸಲು ಸಾಧ್ಯವಾಗುತ್ತದೆ. ಆದ್ದರಿಂದ ರಕ್ತದಾನ ಮಾಡುವುದು ಪ್ರತಿ ಆರೋಗ್ಯವಂತ ವ್ಯಕ್ತಿಯ ಕರ್ತವ್ಯವೆಂದು ಭಾವಿಸಿ ಆಗಾಗ ರಕ್ತದಾನ ಮಾಡಿ ಎನ್ನುವ ಕಳಕಳಿಯ ಮನವಿಯನ್ನು ತಮ್ಮ ಮುಂದಿಡುತ್ತಿದೆ ರಾಷ್ಟ್ರೋತ್ಥಾನ ರಕ್ತ ಕೇಂದ್ರ ಹುಬ್ಬಳ್ಳಿ. ಶಾ ದಾಮಜಿ ಜಾದವಜಿ ಛೇಡಾ ಮೆಮೋರಿಯಲ್ ರಾಷ್ಟ್ರೋತ್ಥಾನ ರಕ್ತ ಕೇಂದ್ರ ಹುಬ್ಬಳ್ಳಿ ರಾಷ್ಟ್ರೋತ್ಥಾನ ಪರಿಷತ್ತಿನ ಒಂದು ಹೆಮ್ಮೆಯ ಸೇವಾ ಯೋಜನೆ. ಸ್ವಸ್ಥ ಸುಸ್ಥಿರ ಸಮಾಜ ನಿರ್ಮಾಣದ ಧ್ಯೇಯದೊಡನೆ ಸುಮಾರು 6 ದಶಕಗಳಿಂದ ರಾಜ್ಯಾದ್ಯಂತ ಸೇವಾ ಚಟುವಟಿಕೆಗಳನ್ನು ನಡೆಸುತ್ತಿರುವ ಸ್ವಯಂ ಸೇವಾ ಸಂಸ್ಥೆಯಾದ ರಾಷ್ಟ್ರೋತ್ಥಾನ ಪರಿಷತ್ತು ತನ್ನ ಮೊಟ್ಟಮೊದಲ ರಕ್ತ ಕೇಂದ್ರವನ್ನು ಬೆಂಗಳೂರಿನಲ್ಲಿ 1993ರಲ್ಲಿ ಪ್ರಾರಂಭಿಸಿತು. ಆ ರಕ್ತ ಕೇಂದ್ರಕ್ಕೆ ದೊರೆತ ಜನಸ್ಪಂದನೆಯಿಂದ ಪ್ರೇರಣೆಗೊಂಡು ತನ್ನ ಎರಡನೇ ರಕ್ತ ಕೇಂದ್ರವನ್ನು ಉತ್ತರ ಕರ್ನಾಟಕ ಭಾಗದ ಜನರಿಗೆ ಸೇವೆ ಸಲ್ಲಿಸುವ ಉದ್ದೇಶದಿಂದ ಹುಬ್ಬಳ್ಳಿಯಲ್ಲಿ 2010ರಲ್ಲಿ ಪ್ರಾರಂಭಿಸಿತು. ದಾನಿಗಳಾದ ಶಾ ದಾಮಜಿ ಜಾದವಜಿ ಛೇಡಾ ಅವರ ಕಟ್ಟಡದಲ್ಲಿ ಈ ರಕ್ತ ಕೇಂದ್ರವನ್ನು ಪ್ರಾರಂಭಿಸಲಾಗಿದೆ. ಅದಕ್ಕೆ ಇನ್ಫೋಸಿಸ್ ಫೌಂಡೇಶನ್ನ ಸಹಕಾರವೂ ದೊರೆತಿದೆ. ನಮ್ಮ ಅಪ್ಪರು ವಾಸ್ ಅ ಟ್ರಸ್ಟಿ ಇನ್ ಕ್ಯಾನ್ಸರ್ ಹಾಸ್ಪಿಟಲ್ ಅಟ್ ನೌನಗರ್ ಆ್ಯಂಡ್ ಹಿ ವಾಸ್ ದ ಪ್ರೆಸಿಡೆಂಟ್ ಫಾರ್ ಮೋರ್ ದೆನ್ 20 ಇಯರ್ಸ್ ಆ್ಯಂಡ್ ಅಲ್ಲೇ ಅವರು ಬ್ಲಡ್ ಬ್ಯಾಂಕ್ ಒಂದು ಚಾಲು ಮಾಡಿದರು. ಆಮೇಲೆ ಅವ್ರದ್ದು ದೇಹಾಂತ 2007 ಸೆಪ್ಟೆಂಬರ್ 23 ಐತೆ ರೀ. ಆಗಿದ ಮೇಲೆ ಅವ್ರದ್ದು ವ್ಯೂ ಇತ್ತು ನಾವು ಒಂದು ಬ್ಲಡ್ ಬ್ಯಾಂಕ್ ಚಾಲು ಮಾಡಬೇಕು. ಅಷ್ಟೊತ್ತಿನಾಗ ರಾಕ್ಷಸನ ಮಿಸ್ಟರ್ ಮಂಗೇಶ್ ಜಿ ಬೆಂಡೆ ಅವರು ಮತ್ತು ಶ್ರೀ ನಂದಕುಮಾರ್ ಅವರು ಗೇವ್ ಮಿ ಆನ್ ಆಪರ್ಚುನಿಟಿ ದ್ಯಾಟ್ ನೀವು ನಿಮ್ಮ ಕಟ್ಟಡ ಕೊಟ್ಟರೆ ರಾಕ್ಷಸನ ಬ್ಲಡ್ ಬ್ಯಾಂಕ್ ಅವರು ಚಾಲು ಮಾಡೋದು ಒಂದು ನಿರ್ಧಾರ ಮಾಡಿದ್ದಾರೆ. ಸೊ ನಾವು ಒಂದು ಎರಡು ಕಂಡೀಷನ್ ಇಟ್ಟಿದ್ದೆ. ನಮ್ಮ ಅಪ್ಪರ ಹೆಸರನ್ನ ಸ್ಮಾರಕ ಅಂತ ಮಾಡಬೇಕು ಅಂದರು. ಅವ್ರು ಹೂ ಅಂದ ಮೇಲೆ ನಾ ಈ ಕಟ್ಟಡ ಕೊಟ್ಟೆ ಅವ್ರಿಗೂ. ಯಾವುದೇ ಜಾತಿ ಮತ ಪಂಥ ಬಡವ ಶ್ರೀಮಂತ ಎನ್ನುವ ಭೇದವಿಲ್ಲದೆ ಅಗತ್ಯವಿರುವ ಎಲ್ಲ ರೋಗಿಗಳಿಗೂ ಸುರಕ್ಷಿತವಾದ ಮತ್ತು ಗುಣಮಟ್ಟದ ರಕ್ತವನ್ನು ಸಮಯಕ್ಕೆ ಸರಿಯಾಗಿ ಒದಗಿಸುವುದು ರಕ್ತ ಕೇಂದ್ರದ ಮುಖ್ಯ ಉದ್ದೇಶ. ಯಾವುದೇ ವ್ಯಕ್ತಿ ರಕ್ತ ಸಿಗದೆ ಬರಿಗೈಯಲ್ಲಿ ಹಿಂತಿರುಗಬಾರದು ಎನ್ನುವ ಉನ್ನತ ಧ್ಯೇಯದೊಂದಿಗೆ ಹುಬ್ಬಳ್ಳಿಯ ರಾಷ್ಟ್ರೋತ್ಥಾನ ರಕ್ತ ಕೇಂದ್ರ ಕಾರ್ಯನಿರ್ವಹಿಸುತ್ತಿದೆ. ಇಲ್ಲಿ ಪ್ರತಿ ತಿಂಗಳ ನಾವು ಸುಮಾರು 1200 ಯೂನಿಟ್ ರಕ್ತವನ್ನು ಕೊಡ್ತಾ ಇದ್ದೀವಿ. ಪ್ರತಿ ಒಂದು ವಾರಕ್ಕೆ 3-4 ರಕ್ತದಾನ ಶಿಬಿರಗಳನ್ನು ಮಾಡ್ತಾ ಇದ್ದೀವಿ. ಮತ್ತು ನಮ್ಮಲ್ಲಿ ಬಂದಂಥ ಏನು ರಕ್ತದಾನಿಗಳಿಗೆ ಯಾರು ರಕ್ತ ಕೇಳ್ಕೊಂಡು ಬರ್ತಾರೆ ಅವ್ರಿಗೆ ಯಾವುದೇ ಒಂದು ರಿಪ್ಲೇಸ್ಮೆಂಟ್ ಇಲ್ಲದೆ ರಕ್ತವನ್ನು ಪೂರೈಸ್ತಾ ಇದ್ದೀವಿ. ನಮ್ಮಲ್ಲಿ ರಕ್ತ ಇಲ್ಲಂದರೆ ಕೆಲವೊಂದು ಸಮಯದಲ್ಲಿ ರಕ್ತ ಕೆಲವೊಂದು ಗ್ರೂಪ್ ಇರಲಿಲ್ಲಂದರೂ ಪ್ರಾಮಾಣಿಕವಾಗಿ ನಮ್ಮ ಸಿಬ್ಬಂದಿಗಳು ಬೇರೆ ಬೇರೆ ಬ್ಲಡ್ ಬ್ಯಾಂಕಿಗೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಂದ ಆ ರೋಗಿಗಳಿಗೆ ರಕ್ತವನ್ನು ಪೂರೈಸೋ ಕೆಲಸ ನಾವು ಮಾಡ್ತಾ ಇದ್ದೀವಿ. ರಕ್ತ ಕೇಂದ್ರದ ವಿಶೇಷತೆಗಳು: ದಿನದ 24 ಗಂಟೆಯೂ ಕಾರ್ಯನಿರ್ವಹಣೆ, ಆಧುನಿಕ ತಂತ್ರಜ್ಞಾನ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಪರಿಣಿತ ಮಾನವ ಸಂಪನ್ಮೂಲ. ರಕ್ತಚಾಲನಾ ಪರಿಷತ್ ನಿಗದಿಪಡಿಸಿರುವ ತಪಾಸಣಾ ಶುಲ್ಕಕ್ಕಿಂತಲೂ ಕಡಿಮೆ ಶುಲ್ಕದಲ್ಲಿ ಮತ್ತು ಕೆಲ ಸಂದರ್ಭಗಳಲ್ಲಿ ಕಡು ಬಡವರಿಗೆ ಉಚಿತವಾಗಿ ರಕ್ತ ಪೂರೈಕೆ. ಸುಮಾರು 1000 ಯೂನಿಟ್ ರಕ್ತ ಸಂಗ್ರಹಿಸಬಹುದಾದ ಅತ್ಯಾಧುನಿಕ ಶೇಖರಣಾ ಸೌಲಭ್ಯ. ಕೆಂಪು ರಕ್ತ ಕಣಗಳು, ಪ್ಲೇಟ್ಲೆಟ್ಗಳು, ಕ್ರಯೋಪ್ರೆಸಿಪಿಟೇಟ್ ಮತ್ತು ಪ್ಲಾಸ್ಮಾ ಎನ್ನುವ 4 ಪ್ರಕಾರಗಳಲ್ಲಿ ರಕ್ತವನ್ನು ಪ್ರತ್ಯೇಕಿಸುವ ಸೌಲಭ್ಯವನ್ನು ರಕ್ತ ಕೇಂದ್ರವು ಹೊಂದಿದೆ. ಒಬ್ಬ ದಾನಿಯ ರಕ್ತದಿಂದ 3 ಜೀವಗಳನ್ನು ಉಳಿಸಲು ಇದರಿಂದ ಸಹಾಯವಾಗುತ್ತದೆ. ಡೈಲಿ ಅಬೌಟ್ 10-15 ವಾಲಂಟಿಯರ್ಸ್ ಕಮ್ ಹಿಯರ್
and then we collect and process it, separate it into packed cell, then plasma, and then the platelets, and then we give it to the needy patients. ದಾನಿಗಳು ಇರುವಲ್ಲಿಗೆ ಹೋಗಿ ರಕ್ತ ಸಂಗ್ರಹಿಸಲು ಸುಸಜ್ಜಿತ ವಾಹನ ನಿರಂತರವಾಗಿ ರಕ್ತದಾನ ಶಿಬಿರಗಳನ್ನು ಆಯೋಜಿಸುವ ಮೂಲಕ ದಾನಿಗಳಿಂದ ರಕ್ತ ಸಂಗ್ರಹಣೆ ಎಲ್ಲ ಸಂಘ ಸಂಸ್ಥೆಗಳಿಗೆ ಒಂದು ಏನು ಮನವಿ ಮಾಡುವುದಂದ್ರೆ ತಾವು ಈ ಜೀವ ಉಳಿಸುವ ಕಾರ್ಯಕ್ಕೆ ಕೈ ಜೋಡಿಸಬೇಕು ರಾಷ್ಟ್ರೋತ್ಥಾನ ರಕ್ತ ಕೇಂದ್ರದೊಂದಿಗೆ ಹೆಚ್ಚಿನ ಶಿಬಿರಗಳನ್ನು ಮಾಡಬೇಕಾಗಿ ವಿನಂತಿ हमारे खुद की भी ट्रस्ट संस्था है पीकेएस फाउंडेशन केसपड़ा फाउंडेशन और मैं दूसरे कई संस्था से भी जुड़ा हुआ हूँ संघ का ब्लड बैंक होने के नाते लोगों में उत्साह भी ज़्यादा रहता है और एक भरोसा विश्वास भी रहता है कि भाई अच्छा ब्लड बैंक है तो लोग भी बढ़ चढ़ के इस पर भाग लेते हैं और हर दो या तीन महीने में हम लोग ब्लड डोनेशन कैंप करते हैं हुब्बल्लिय राष्ट्रोत्थान रक्त केंद्र इंदु उत्तर कर्नाटक भाग जनर अत्यंत विश्वासार्ह रक्त केंद्र बेळेदु निंतिदे ರಕ್ತದಾನ ಮಾಡುವ ಮೂಲಕ ಇತರರನ್ನು ರಕ್ತದಾನಕ್ಕೆ ಪ್ರೇರೇಪಿಸುವ ಮೂಲಕ ರಕ್ತದಾನ ಶಿಬಿರಗಳನ್ನು ಆಯೋಜಿಸುವ ಮೂಲಕ ಆರ್ಥಿಕ ಧನ ಸಹಾಯ ನೀಡುವ ಮೂಲಕ ರಾಷ್ಟ್ರೋತ್ಥಾನ ರಕ್ತ ಕೇಂದ್ರದ ಮಾನವೀಯ ಸೇವೆಯಲ್ಲಿ ತಾವೂ ಸಹ ಭಾಗಿಯಾಗಬಹುದು